ಎಂದರೆ ಮಾರುನೋರು ಗೊಲ್ಲರು ಮರ್ಯಕು ದೊಡ್ಡೋರು ಹೆಚ್ಚಿನ ಕುಲದೋರು ಪಚ್ಚದು ಬೆಡಗಿನೋರು ಮಾರಿ ಕುಲದೋರು ಮಲ್ಲೋಜಿ ಒಲುದೋರು ಉತ್ತುದ ಲುಟ್ಟಿದೋರು ಸುತ್ತಳು ಜಡಿಯನು ಕಾಲಿನ ಪೆಂಟೆ ಕಲಿವಿರ ಮೈಗುದು ಗೌಡ ವಂಬುಸುದಲ್ಲಿ ಪಡೆದೋರು ಮೂಡಲುದಿಯೋರು ಮುಂದಲು ಶಾಸುಲುದೋರು ಇಂದಲು ಕಾರುಣದೋರು ಗಜ್ಜ ಸರಪಣಿಯೋರು ನಮ್ಮಪ್ಪುಗಳು ಏಳಪ್ಪನು ಮಕ್ಕಳು ಪಂಕಿ ಜರುಮಲೆ ಸಿತ್ತೂರು ದೇವುರಟ್ಯಾಗೆ ಬಾಳರಂತೋ ಶಿವನೇ ಬಾಳರಂತೋ. ನನ್ನ ಹೆಸರು ಮೋಹನ್ ಕುಮಾರ್. ನಾನೊಬ್ಬ ಬುಡಕಟ್ಟು ಹಾಡುಗಾರ, ಅದರಲ್ಲೂ ಕೂಡ ಕಾಡುಗಲ್ಲ ಬುಡಕಟ್ಟು ಹಾಡುಗಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹುಟ್ಟಿದ್ದು ಕೂಡ ಒಂದು ಕಾಡುಗಲ್ಲ ಸಮುದಾಯದಲ್ಲಿ, ತಂಬುಗ್ನಟ್ಟಿ ಅಂತ ಹೇಳಿ ಒಂದು ಕುಗ್ರಾಮ. ಅಲ್ಲಿ ಎಲ್ಲ ನಮ್ಮ ಅಟ್ಟಿ ಜನರ ಜೊತೆ ನಾನು ಹಾಡ್ಕೊಂಡು ಬೆಳೆದಿದ್ದು. ಕಿರುಗ ಕಿವಿಗ ನಾಗರ ಸುತ್ತೋ ಕಿನ್ನೋಡಿ ಮ್ಯಾಲೆ ಕಿರು ಗೆಜ್ಜೆ ತಾಂದನಿತಾನ ಕಿನ್ನೋಡಿ ಮ್ಯಾಲೆ ಕಿರು ಗೆಜ್ಜೆ ತಾಂದನಿತಾನ. ನಮ್ಮಜ್ಜಿ ಬಂದು ಅವರು ಕೆಂಗಮ್ಮ ಅಂಥೇಳಿ ಶತಾಯುಷಿಗಳು, ಅವರು 100 ವರ್ಷ ಬದುಕಿದ್ರು. ಅವ್ರು ಬದುಕಿದ್ದಂಥ ಸಂದರ್ಭದಲ್ಲಿ 100 ಕಥೆಗಳ್ನ ಹೇಳ್ತಾಯಿದ್ರು, 100 ಹಾಡುಗಳ್ನ ಹೇಳ್ತಾ. ನಮ್ಮಜ್ಜಿ ಆ ಅಂದಿದ್ದೆಲ್ಲ ಪದನೇ, ಹ್ಞೂ ಅಂದಿದ್ದೆಲ್ಲ ಪಲಗನೆ, ಮಲಿಕಂಡ್ರೂ ಪದನೇ, ಎದ್ರೂ ಪದನೇ. ಯಾವುದೇ ಒಂದು ಮಾತು ಹತ್ತಿರೇ ಒಂದು ಗಾದೆ ಮೂಲಕನಾದರೂ ಬೈದ್ಬಿಡೋದು, ನಾವೇನೇ ಕೆಲಸ ಮಾಡಲಿಲ್ಲ ಅಂತಂದರೆ ಒಂದು ಗಾದೆ ಮಾತಿನಲ್ಲಾದರೂ ಬೈದು ಬಿಡೋದು. ಆ ಥರ ನಾವು ಅಜ್ಜಿ ನಮ್ಮಜ್ಜಿ ಲಯದೊಳಗ ನೂರೆಂಟು ನಾಯಿಗಳು ಬೊಗಳಿದರೆ ನಮ್ಮ ಗುರುವನ ಕೂಡಿದೆನು. ನಮ್ಮ ತಾಯಿ ಉತ್ತರದೇವಿ ಪದಗಳು, ನೀರು ಥರ ಪದಗಳು ಹೆಚ್ಚಾಗಿ ಆಡ್ತಾ ಇದ್ರು. ಎನಿ ಟೈಮ್ ಬೀಸೋದಕ್ಕೆ ನಮ್ಮಅಮ್ಮ, ನಮ್ಮ ಮನೆಯಲ್ಲಿ ನಮ್ಮಅಮ್ಮ ಬರೀ ಬೀಸೋದಕ್ಕೆ ಪದ ಕಲ್ತ್ಕೊಂಡಿದ್ದು ಜಾಸ್ತಿ ಅಂತೆ. ನಮ್ಮ ಮನೆಯಲ್ಲಿ ಸುಮಾರು ಒಂದು 8-10 ಜನ ಕೆಲಸ ಮಾಡಾರಂತೆ ಹೊಲದಲ್ಲಿ. ಅವರೆಲ್ಲರಿಗೂ ಬೆಳಗಿನ ಜಾವ ಬೀಸಿ ಮುದ್ದೆ ಮಾಡಿರೇನೆ ಬೆಳಗ್ಗೆಗೆ ಅವರು ಹೊಲ ಆರು ಹುಡ್ತಿರಿತ್ತು. ಎಷ್ಟೋ ಸತಿ ನಮ್ಮಅಮ್ಮಂಗೆ ಕೈಯಾಗೆ ಬೀಸೋಕ್ಕಾಗಿರೋದಕ್ಕೆ ಹಗ್ಗ ಕಟ್ಟೋರಂತೆ, ಹಗ್ಗ ಕಟ್ಟಿ ರಟ್ಟೆಗೆ ಈ ಹಗ್ಗ ಕಟ್ಟಿ ಹಿಂಗೆ ಬೀಸ್ಬೇಕಾಯ್ತಂತೆ. ಅವಾಗ ಎದ್ದು ನಮ್ಮಅಮ್ಮರು ಹಾಡ್ಕೊಂಡು ಆ ಪದಗಳನ್ನ ಆಡ್ತಾ ಇದ್ರು. ನಾನು ರಾಮನಾಮವನ್ನ ಜಪ ಮಾಡುತ್ತೇನೆ, ರಾಮನಾಮವೇ ಮೂಲ. ರಾಗಿಯ ಕಲ್ಲುಡೆ ರಾಮನ ನೆನದೇವು ರಾಮಣ್ಣ ನಮಗೆ ಆಮಸಿಯ ರಾಗಿ ಕಲ್ಲೇ ಬೀಸಕಲ್ಲೇ. ನನ್ನ ಹತ್ರ ನಾನು ಕಂದ್ಕೊಂಡು ನಮ್ಮಅಮ್ಮನ ತಾವು ಕಲ್ತ್ಕೊಂಡಿದ್ದಾವೆಲ್ಲ ಇವನಿಗೆ ನಾ ಹೇಳ್ಕೊಟ್ಟೆ, ಅಮ್ಮನೂ ಹೇಳ್ಕೊಟ್ಟೈತಿ. ಅವನೇನು ದೇಶಕ್ಕೆಲ್ಲ ಹೋಗಿ ಏನು ಕಲ್ತಿಲ್ಲ, ಇಲ್ಲೇ ಎಲ್ಲ ಬೇಕಾದಷ್ಟು ಕಲ್ತ ಇವನು. ದನ ಕೋಪದಿಂದ ಬಂದೋ ಯಮರಳೆದೊಯ್ಯುವಾಗ ನಿನ್ನ ಕೋಟ ತೋರೋ ಮಾತು ಕಾಯವೇ. ನಮ್ಮಕ್ಕದಿರು ಹೇ ನೀನು ಚೆನ್ನಾಗಿ ಆಡ್ತೀಯಾ ಸ್ಕೂಲಲ್ಲಿ, ಧೈರ್ಯವಾಗಿ ನೀನು ಸ್ಕೂಲ್ ಮುಂದೆ ಆಡಿಬಿಟ್ರೆ ನಿನಗೆ ಪ್ರೈಸ್ ಕೊಡ್ತಾರೆ ಕಣೋ, ಪ್ರೈಸ್ ಕೊಡ್ತಾರೆ, ನೀನು ಆಡೋದು ಬಿಡಬೇಡ ಅಂತೇಳಿ ನಮ್ಮ ಅಕ್ಕದಿರೆಲ್ಲ ಒಂದೊಂದು ಸೊಲ್ಲು ಹೇಳ್ಕೊಡೋರು. ಅರಗಿದವಲ್ಲದೊಳಗೆ ನಾನೊಂದರಳನ್ನು ಕಳೆದುಕೊಂಡೆ ಕಳೆದಂತ ಅರುಳ ಹುಡುಕಲು ಬಂದು ಗುರುವನ ಕೂಡಿದೆನು. ಫಸ್ಟು ನಮಗೂ ಮುಜುಗರ ಆಗೋದು ಈ ಥರ ಹಿಂಗೆ ಆಡಿ ಹೇಳ್ತಾನೆ ಜನಗಳು ಯಾರು ಮುಂದೆಲ್ಲ ಹೋಗಿ. ಆಮೇಲೆ ನನ್ನ ಲಾಸ್ಟ್ ಟೈಮ್ ಒಂದು ಫಂಕ್ಷನ್ನಿಗೆ ಕರ್ಕೊಂಡು ಹೋದರು, ಅಂದರೆ ಅವನು ಈ ಥರ ಹೆಸರು ಮಾಡ್ತಿದ್ದಾನೆ ಅಂತ ಗೊತ್ತಾದಾಗ ನಮಗೆ ಹೆಮ್ಮೆ ಆಯಿತು, ಭಾಳ ಖುಷಿ ಆಯಿತು. ನನ್ನ ಫ್ರೆಂಡ್ ಒಬ್ಬ ಈ ಥರ ಟಿ ವಿನಲ್ಲಿ ಬರ್ತಿದ್ದಾನೆ. ನಮ್ಮ ಹತ್ರ ಅವಾಗ ಕ್ಯಾಮ್ರಾ ಮೊಬೈಲ್ ಇರಲಿಲ್ಲಲ್ಲ, ನಮ್ಮ ಕೊಲೀಗ್ ಹತ್ರ ಅವರು ಸೀನಿಯರು, ಅವ್ರ ಹತ್ರ ಈಸ್ಕೊಂಡು ನೋಡಿದ್ದ ಇವ್ರು ಅವರೆಲ್ಲ ನಿಮ್ಮೂರೇನೋ ನಿಮ್ಮೂರೇನೋ ನಿನ್ನ ಫ್ರೆಂಡೇನೋ ಅಂತ ತುಂಬ ಖುಷಿ ಆಯ್ತು ಸರ್. ಗುರುವನ್ನ ಕೂಡಿದೆನೋ ನಾನು ರಜಾದಿಂದಲ್ಲಿ ಎಮ್ಮೆ ಹೊಡ್ಕೊಂಡು ಹೋಗೋ ಮೇಯ್ಸಕ್ಕೆ ಕೆರಾವಳಿಗೆ, ಎಮ್ಮೆ ಮೇಲೆ ಕೂತ್ಕೊಂಡು ಹಾಡು ಹೇಳ್ಕೊಂಡ್ರ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡು ಹೇಳ್ತಿದ್ರಲ್ಲ ಯಾರೇ ಕೂಗಾಡಲ್ಲಿ ಆ ಥರ ಎಲ್ಲ ಹೇಳ್ಕೊಂಬರೋನು, ನಾವು ಹಿಂದಗಡೆ ಅವನಿಂದ ಎಮ್ಮೆ ಹೊತ್ಕೊಂಡು ಹೋಗೋ. ಬಿತ್ತಿದ್ದವಲದೊಳಗೆ ನಾನು ಮುತ್ತನ್ನ ಕಳೆದುಕೊಂಡೆ. 10ನೇ ತರಗತಿ ನಾನು ಪಾಸ್ ಆದಮೇಲೆ ನಾನು ಅದೇ ಜಾನಪದ ಲೋಕಕ್ಕೆ ಬಂದೆ. ಅಲ್ಲಿ ನನಗೆ ಜಾನಪದ ಲೋಕದಲ್ಲಿ ಡಾಕ್ಟರ್ ಟಿ ಗೋವಿಂದರಾಜು ಅವ್ರ ಮೂಲಕ ನನಗೆ ಕ್ಷೇತ್ರಕಾರ್ಯ ಹೇಗೆ ಮಾಡೋದು ಅಂತ, ಬರೀ ಹಾಡ್ಕೊಂಡು ಕುಣ್ಕೊಂಡು ನಾವು ಕಲಿತಾ ಇದ್ವಿ, ಬಟ್ ಅದನ್ನು ಉಳಿಸೋದು ಹೇಗೆ, ಆ ಮೌಖಿಕ ಪರಂಪರೆಯನ್ನು ನಾವು ಮುಂದಿನ ತಲೆಮಾರಿಗೆ ಉಳಿಸ್ಬೇಕು ಅಂತಂದರೆ ನಮ್ಮಲ್ಲಿ ಸಿಗೋಂಥ ಸಾಹಿತ್ಯವನ್ನೇ ನಾವು ಸಂಗ್ರಹ ಮಾಡಬೇಕು. ಸಂಗ್ರಹ ಮಾಡುವ ಕ್ಷೇತ್ರಕಾರ್ಯದ ಲಕ್ಷಣಗಳು ಹೇಗಿದ್ದಾವೆ, ಅಲ್ಲಿ ಕ್ಷೇತ್ರಕಾರ್ಯಕ್ಕೆ ಒಂದು ಸಬ್ಜೆಕ್ಟ್ ಇದೆ, ಆ ಸಬ್ಜೆಕ್ಟ್ ಮೂಲಕ ಅವ್ರು ನನಗೆ ಹೇಳ್ಕೊಟ್ಟಾಗ ಹೌದಲ್ಲ ಇವತ್ತು ಆಡ್ತೀನಿ ನಾಳೆ ಆಡ್ತೀನಿ ನಾಡಿದ್ದು ಆಡಬೇಕು ಅಂದರೆ ಅದು ಮತ್ತೆ ನನ್ನ ಹತ್ರ ಇರುತ್ತೆ ಹೆಂಗೆ, ಅದೇ ಅದು ಒಂದು ಕಡೆ ಇರಬೇಕಲ್ಲ,
ಎಷ್ಟು ಅಂತ ಮನ ಮೆಮೊರಿಯಾಗಿ ಇಟ್ಕೊಳಕ್ಕೆ ಸಾಧ್ಯ. ಆವಾಗ ನೂರಾರು ಕೋಲಾಟದ ಪದಗಳು, ನೂರಾರು ಕತೆಗಳು, ನೂರಾರು ಗಾದೆಗಳು ಸಾಕಷ್ಟು ಸಂಗ್ರಹ ಮಾಡಿದೆ. ಆವಾಗ ನಮಗೆ ಕ್ಷೇತ್ರ ಕಾರ್ಯಕ್ಕೆ ಮೂರ್ನಾಲ್ಕು ಸತಿ ಬೇರೆ ಬೇರೆ ಕರ್ಕೊಂಡೋಗೋರು. ನಾವು ಅಲ್ಲಿ ಹೋಗೋದ್ರ ಜೊತೆಗೆ ನಮ್ಮೂರಲ್ಲಿ ಸಿಗೋಂಥದ್ದೇನು, ನಮ್ಮ ಭಾಗದಲ್ಲಿ ಸಿಗೋಂಥದ್ದೇನಿದೆ ಅದನ್ನೆಲ್ಲವೂ ಅಲ್ಲಿಂದ ನಾನು ಫೀಲ್ಡ್ ವರ್ಕ್ನ ಶುರು ಮಾಡಿದೆ. ನನ್ನ ತಮ್ಮ ಮೋಹನ ಅಂತ ಅಂದರೆ ಇದಕ್ಕನ್ನು ಕಂಡ್ರೆ ಒಂದು ಆತ್ಮಗೌರವ. ಅವನು ಕರೆಯೋದು, ಅವ್ರು ಮಾತಾಡ್ಸೋದು, ಅವರಲ್ಲಿ ಏನೇನು ಅನ್ನೋದು ತಿಳ್ಕೊಳೋದು, ಒಂದು ಕುಟ್ನಿ ಆಗಲಿ ಒಂದು ಏನೇ ಆಗಲಿ ಒಂದು ಕಂಡ್ರೆ ಸಾಕು, ಅದನ್ನು ಸಂಗ್ರಹಿಸ್ಬೇಕು, ಅದನ್ನೊಂದು ಏನು ಮ್ಯೂಸಿಯಂ ಮಾಡಬೇಕು. ನಮ್ಮ ಕಲ್ಚರ್ ಅವ್ರು ಬಿಡಬಾರ್ದಲ್ವ ಅಂತೇಳಿ ಬುಡಕಟ್ಟು ಜನಾಂಗದ ಸೇರಿದಾರು, ಅಲೆಮಾರಿ ಇದ್ದಾರೋ ಅಂತ ಹೇಳ್ಬಿಟ್ಟು ಅದನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ ಪರಂಪರೆಯನ್ನು. ಕರ್ನಾಟಕದಲ್ಲಿ ಸುಮಾರು ಒಂದು 50 ಬುಡಕಟ್ಟು ಸಮುದಾಯ ಇದೆ. ಅದರಲ್ಲಿ ವಿಶೇಷವಾದ ಒಂದು ಬುಡಕಟ್ಟು ಅಂದರೆ ಕಾಡುಗೊಲ್ಲರು. ಈ ಕಾಡುಗೊಲ್ಲರೊಳಗೆ ಸುಮಾರು ಸಾವಿರಾರು ನುಡಿಗಳನ್ನು, ಸಾವಿರಾರು ಜನಪದ ಸಂಸ್ಕೃತಿಯನ್ನು ಇದರೊಳಗಡೆ ಕಾಣ್ಬೋದಾಗಿದೆ. ಹುಟ್ಟಿನಿಂದ ಸಾವಿನವರೆಗೂ ಕೂಡ ಪ್ರತಿಯೊಂದು ಆಚರಣೆಗೂ ಕೂಡ ವಿಶೇಷವಾದ ಒಂದು ಹಾಡುಗಳನ್ನು ಈ ಸಮುದಾಯದಲ್ಲಿ ಕಾಣ್ಬೋದಾಗಿದೆ. ಮೂಲತಃ ಜುಂಜಪ್ಪ ಅನ್ನೋ ಒಂದು ಮಹಾಕಾವ್ಯವನ್ನು ಕೊಟ್ಟಂಥದ್ದು ಈ ಕಾಡುಗೊಲ್ಲ ಸಮುದಾಯ. ಅಕ್ಕಬಾರೊಕ್ಕು ಬರುವನ ಜುಂಜಪ್ಪನ ತಂಗಿ ಭಾರ ಕರೆದು ಬರುವನ ಗೌಸಂದ್ರದ ಸತ್ತಿ ಭಾರ ಹೋಗು ಬರುವನ ಕಾಸಿನಾಕಿ ದಟ್ಟಿಸುತ್ತಿ ರೋಷದಲ್ಲಿ ಕುಡುಂಬಿ ಸತ್ತಿರುವೆ ಸಾಸದಲ್ಲಿ ಸಮ್ರಾಟನೆಂದು ದೇಶವೇ ಕೊಂಡಾಡದಂತೆ ಅಕ್ಕಬಾರೊಕ್ಕು ಬರುವನ ಜುಂಜಪ್ಪನ ತಂಗಿ ಭಾರ ಕರೆದು ಬರುವನ. ತಮ್ಮ ಜೀವನಕ್ಕೆ ಆಧಾರನೇ ಈ ಕುರಿ ದನಗಳು. ಇವರಿಗೆ ಅದು ಇಲ್ಲ ಅಂದರೆ ಇವರಿಗೆ ಬದುಕೇ ಇಲ್ಲ. ಅಲೆಮಾರಿಗಳು ತಮ್ಮ ಬದುಕೇ ಇದರೊಳಗಡೆ ಕಟ್ಟಿಕೊಂಡಿರೋದ್ರಿಂದ ಅವ್ರನ್ನ ಜೊತೆಗೆ ತಮ್ಮ ಸದಸ್ಯರು ಅಂದ್ಕೊಂಡು ಬೆಳೆಸ್ತಾ ಹೋಗ್ತಾರೆ. ಮತ್ತು ಅವನ್ನ ಎಷ್ಟು ಇಷ್ಟಪಡ್ತಾರೆ ಅನ್ನೋದಕ್ಕೆ ಈ ಮೌಖಿಕ ಕಾವ್ಯಗಳಲ್ಲಿ ಈ ಹಾಡುಗಳ ಮೂಲಕ ಅದನ್ನು ಉಳಿಸ್ಕೊಂಡು ಹೋಗಿದಾರಲ್ಲ, ಆ ಶ್ರೀಮಂತಿಕೆಯೇ ನಿಜವಾದ ಬುಡಕಟ್ಟು ಸಂಸ್ಕೃತಿಗೆ ಜೀವಂತ ಅಂತ ಹೇಳಿ ನಾವು ಕರಿಬೋದು. ಕುರಿ ಕರಿಬೇಕಾದಂಥ ಸಂದರ್ಭದಲ್ಲಿ ಅದನ್ನು ಅದೇ ನುಡಿನಲ್ಲಿ ಕುರಿ ಕುರಿಯ ಚಂದ ಕುಸುಮೆ ಹೂವೇ ಚಂದ ಕುರಿಯಟ್ಟಾಗಾಡೋ ಮರಿ ಚಂದೋ ಕುರಿಯಟ್ಟಾಗಾಡ ಮರಿ ಚಂದ ಬೊಮ್ಮಯ್ಯ ಮರಿಗುದೂರೇ ಚಂದ ಕುಣಸಾಕು ಮೆರ್ಯೋ ಈರಣ್ಣ ಮೆರ್ತಾವ ನೋಡ್ಯಾನು ಮೆರ್ಯೋ ಕಾಲಿಗೆ ಕಿರುಗೆಜ್ಜ ಮೆರ್ಯೋ ಕಾಲಿಗೆ ಕಿರುಗೆಜ್ಜ ಉಯಿಸ. ಈ ಕುರಿ ತೋಳಗಿಳ ಬಂದಾಗ ನೀವೆಲ್ಲ ಹೆಂಗೆ ಕಾಪಾಡ್ಕೊಳ್ತೀರಾ? ಏನೇನು ಭಗವಂತ ಕಿರುಬಂಗ್ ಕಾಟ ಚಿರತೆ ಅವು ಒಂದು ಐದಾರು ಅವು ಖಾಲಿ ಮಾಡಿವು ನಮ್ಮ ಪುರವೆ ಅಂತ ಅಲ್ಲ. ಟೈಮ್ ಕುರಿ ತುಪ್ಪ ಕಟ್ ಮಾಡ ಟೈಮ್ ಬಂದಾಗ ಮನೆ ಮಂದೆಗಿದ್ರು ಮಾಡಿಸ್ಬೇಕು ನೋಡ್ಕೋಬೇಕು ನೋಡ್ಕೋಬೇಕು. ಕುರುಬ್ರು 100 ಕುರಿಗೆ 3 ಕಂಬಳಿ ಅಂತ ಕೊಡ್ತಿದ್ವಿ ಹಿಂದೆ ನಾನು ಸಣ್ಣ ಹುಡುಗನಾಗ. ಅವರೇ ಕಂಬಳಿ ಕೊಟ್ಟು ಕುರಿ ಕತ್ತರಿಸ್ಕೊಂಡು ತಂದು ಕಂಬಳಿ ಕೊಡೋರು. ಅದೋದಾದ್ಮೇಲೆ ಏನ್ ಮಾಡಿದ್ರು 100 1 ಬಂದ್ರು. 100 ಕುರಿ ಕತ್ತರಿಸ್ಕೊಂಡು ಹೋದ್ರೆ 1 ಕಂಬಳಿ ಕೊಡಕ್ ಬಂದ್ರು. ಈಗ ಒಂದು ತಾಲಿಗೆ 30 ರೂಪಾಯಿ, 25 ಮಾಡಿದ್ರು, 20 ಮಾಡಿದ್ರು 25, ಇವಾಗ 30 ರೂಪಾಯಿ. ಮೇಯಿಸಕ್ಕೆ ಮಾರಕ್ಕೆ ಅಂತ ಸಪರೇಟ್ ಏನಾದ್ರೂ ತಿಂಡಿ ಗಿಂಡಿ ಕೊಡ್ತಿರಲ್ಲ? ಎಲ್ಲ ಮಾಡ್ಬೇಕು. ಏನೇನು? ಜೋಳ, ಫೀಲ್ಡು ಅವೆಲ್ಲ ಹಾಕ್ತಿವಿ. ಸಡೆ ಸೊಪ್ಪು ಅವ ಸೊಪ್ಪಿನ ಲೆಕ್ಕನೇ ಇಲ್ಲ, ಲೆಕ್ಕ ಹಾಕಂಗಿಲ್ಲ. ನಾವು 3 ತಿಂಗಳಿಗೆ ಮಾರ್ಬೋದು. 3 ತಿಂಗಳಿಗೆ ಮಾರಿದ್ರೆ ಎಷ್ಟು ದುಡ್ಡು? 6 ತಿಂಗಳು ಸಾಕಿದ್ರು ಅಷ್ಟೇ ದುಡ್ಡೆ. ಅವಾಗ ಮಾಡ್ಬೇಕಾದ್ರೂ ಅಷ್ಟೇ, ಅಮ್ಮ ಅಂದ್ರೆ 100-200 ಹೆಚ್ಚಾಗ್ಬೋದು ಹೆಚ್ಚಾಗ್ಬೋದು ಅಷ್ಟೇ. ಅಲ್ಲಿಗೆ ಅಲ್ಲಿಗೆ ನಿಮಗೆ ಸರಿ ಹೋಗ್ಬಿಡ್ತದೆ. ಎಲ್ಲಿ ಸರಿ ಹೋಗತ್ತೆ ಸರಿ ಅಂತ ನಮ್ಗೆ ಏನಂದ್ರೆ ಅದನ್ನ ನಂಬ್ಕೊಂಡಿದೀವಲ್ಲ, ಕಷ್ಟ ಐತೆ. ಏನಂದ್ರೆ ನಂಬ್ಕೊಂಡ ನಮ್ ಕಾಡ್ಗೋದ್ರು ಲೆಕ್ಕ ಹಾಕಿ ಬಂದ್ರೆ ಲಾಸ್ ಬರ್ತೈತೆ. ಲಾಸ್ ಬಂದ್ರು ಅವ್ರು ಸಾಕದ್ ಬಿಡಲ್ಲ. ನಮ್ಮವೇನ್ ಕುರಿಗಳವೆ, ಕೆಲವರೆಲ್ಲ ATM ನಲ್ಲಿ ATM ಕಾರ್ಡ್ ಇಟ್ಕೊಂಡು ಓಡಾಡ್ತಾರೆ. ನಮ್ಮವ್ರು ಏನಂದ್ರೆ ಕುರಿ ಹೊಡ್ಕೊಂಡು ಓಡಾಡ್ತಾರೆ. ಅವ್ನಿಗೆ 5,000 ಬೇಕಾ, ಬಾರ ಕುರಿ ಬೇಕಾ, 500 ಹೋಗ್ಬೋದು 500 ಬರ್ಬೋದು ಅಂತ ಅಲ್ಲೇ ಬಂದು ದುಡ್ಡು. ನೀವು ATM ಗೆ ತೊಂಕಿರೋಬೇಕು, ಸಿಟಿಗೆ ಹೋಗ್ಬೇಕು, ಅಲ್ಲೇನಾಯ್ತು ಪ್ರಾಬ್ಲಮ್ ನಿಮ್ಮ ಹತ್ತಿರ ಇಲ್ಲೇನಿಲ್ಲ. ATM ನಲ್ಲೂ ಸಣ್ಣ ಟೈಮಲ್ಲಿ ದುಡ್ಡು ಇರಲ್ಲ, ದುಡ್ಡು ಸಿಗಲ್ಲ. ಆಗಿಲ್ಲಿ ಸದಾ ATM ಇದ್ದಂಗೆ ರಾಜಕಾರಣಿಗಳು ಅಥವಾ ಸರ್ಕಾರನೇ ಬಂದ್ಬಿಟ್ಟು ನಿಮ್ಮ ಹಳ್ಳಿಗೆ ದೇವಸ್ಥಾನ ಬೇಕಾ ಅಥವಾ ಸ್ಕೂಲು ಹಾಸ್ಪಿಟಲ್ ಬೇಕಂದ್ರೆ ಏನ್ ಕೇಳ್ತೀರಾ? ಯಾವ ದೇವಸ್ಥಾನನೇ ಕೇಳ, ದೈವ ಇರ್ಬೇಕು ಅಂತ. ಓ ಸರ್,
ಎಲ್ಲರ ಸ್ವಾಮಿ ಮಾದಲು ಎಂದೆವು ನಿಮ್ಮ ಕೈ ಮತ್ತ ಕಂಚಿಗಾರ ಗಳಲಾಯಿಕ ಶರಣ ಚಲ್ಲರ ಸ್ವಾಮಿ ಮಾದಲು ಎಂದೆವು ನಿಮ್ಮ ಕೈ ಮತ್ತ ಕಂಚಿಗಾರ ಗಳಲಾಯಿಕ ಅವಾಗ 2013ನೇ ಸಾಲಲ್ಲಿ ಒಂದು ಕೃತಿಯನ್ನು ನಾನು ಸಂಗ್ರಹ ಮಾಡಿ ಕಾಡುಗೊಲ್ಲರ ಕೋಲಾಟ ಪದಗಳು ಅಂತೇಳಿ ಒಂದು ಕೃತಿಯನ್ನು ನಾನು ಹೊರತಂದೆ ಅದಕ್ಕೆ ಪುಸ್ತಕ ಬಹುಮಾನ ಕೂಡ ಜನಪದ ಅಕಾಡೆಮಿಯಿಂದ ಬಂತು ನಾನು ಜನಪದ ಯೂನಿವರ್ಸಿಟಿಗೆ ಬಂದಾದಮೇಲೆ ಸುಮಾರು 8.5 ವರ್ಷ ನಾನು ಈ ಜನಪದ ಕೆಲಸವನ್ನು ನಾನು ಮಾಡ್ಕೊಂತಾ ಬಂದೆ ಮಧ್ಯದಲ್ಲಿ ನನ್ನ ತಂದೆಯವರು ಅಕಾಲಿಕವಾಗಿ ಮರಣ ಹೊಂದರು ನಮ್ಮ ಅಜ್ಜಿನೂ ಕೂಡ ವಯಸ್ಸಾಗಿ ಅವರು ತೀರಿಕೊಂಡ್ರು ಅದಾದಮೇಲೆ ನನಗೆ ಮನೆ ಕಡೆ ಸ್ವಲ್ಪ ತುಂಬ ತೊಂದರೆಗಳು ಉಂಟಾದ ಕಾರಣ ನಾನು ವೈಯಕ್ತಿಕವಾಗಿ ಯೂನಿವರ್ಸಿಟಿನೂ ಕೂಡ ನಾನು ಬಿಡಬೇಕಾದಂಥ ಸಂದರ್ಭ ಬಂದಿದೆ ಅದನ್ನು ಬಿಟ್ಟು ಬಂದು ಮತ್ತು ಮಧ್ಯ ಹೊಲ ಮನೆ ಈ ರೀತಿ ಹೊರಗಡೆ ಮತ್ತು ಜನಪದ ಕೆಲಸಗಳನ್ನು ಕ್ಷೇತ್ರ ಕಾರ್ಯಗಳನ್ನು ಮಾಡ್ಕೊತ ಒಂದು ಕರ್ನಾಟಕ ಕಾಡುಗೊಲ್ಲರ ಸಾಂಸ್ಕೃತಿಕ ಟ್ರಸ್ಟ್ ಅಂತ ಹೇಳಿ ನಾನು ಮಾಡಿದ್ದೀನಿ ಈಗ ಅದರೊಳಗಡೆ ಸಾಕಷ್ಟು ಈ ಸಮುದಾಯದೊಳಗಡೆ ಇರತಕ್ಕಂಥ ಇನ್ನೂ ನೂರಾರು ದಿನ ಕೆಲಸ ಮಾಡಿದ್ರೂ ಮುಗಿಲಾರದಂಥ ಸಾಹಿತ್ಯ ಇದೆ ಇದನ್ನು ಸಂಗ್ರಹ ಮಾಡ್ತಾ ಇದ್ದೀನಿ ಈಗಲೂ ಕೂಡ 365 ದಿವಸ ಬರೆದ್ರೂ ಮುಗಿಲಾರದಂಥ ಸಾಹಿತ್ಯವನ್ನು ನಾನು ಈಗಲೂ ಕೂಡ ಇಟ್ಕೊಂಡಿದ್ದೀನಿ ಅದನ್ನು ಶೋಧಿಸ್ತಾನೆ ಇದ್ದೀನಿ ಈಗಲೂ ಹಾಡ್ತಾನೆ ಇದ್ದೀನಿ ಅದು ಸಾಕ್ತಾನೆ ಇದೆ ಈಗಲೇನು ತಾನು ತಂದೆ ನಾನ ತಂದ ನೀ ತಂದನ್ನಾನೋ ತಾನಂದೆ ನಾನ ತಂದ ನೀ ತಂದನ್ನಾನಂದೆ ನಾನ ತಂದ ನೀ ತಂದನ್ನಾನ ಬೆಳಿಗ್ಗೆ ಎತ್ತು ಹೋಗ್ತಾರೆ ಎಲ್ಲೋ ಕುರಿ ದನ ಮೇಸ್ಕೊಂಡು ಎಲ್ಲೋ ಬೆಟ್ಟ ಗುಡ್ಡಲ್ಲಿ ಇರ್ತಾರೆ ಯಾರ ಜೊತೆ ಮಾತಾಡ್ತಾರೆ ಅವರು ಆ ಪ್ರಕೃತಿ ಜೊತೆನೇ ಮಾತಾಡಬೇಕು ಅವರು ತಾವು ಸಾಕುವ ರಾಸುಗಳ ಜೊತೆನೇ ಮಾತಾಡಬೇಕು ಅವರು ಆ ಹಿಂಡುಗಳ ಜೊತೆನೇ ಜೀವನ ಕಳೀತಾ ಇರಬೇಕು ಆರಂಭದಲ್ಲಿ ಕೆನ್ನೆಲಿ ಬರುವ ಕನ್ನಡ ಟಗರಿಗೆ ಇನ್ನೇನಿಕ್ಕಿದು ಹಿರಿಯಣ್ಣ ಅಂತ ಹೇಳ್ತಾರೆ ಅದು ಬುದ್ಧಿ ಉಳ್ಳದ್ದು ಅಂತ ಇವನು ಅದರಿಂದ ಹೋದ್ರೆ ಅದು ಹಿಂದೆನೇ ಬರೋದು ಆ ಕೈ ತಿಂಡಿ ಕೊಟ್ಟು ದಷ್ಟಪುಷ್ಟವಾಗಿ ಸಾಕ್ತಾ ಇರ್ತಾನೆ ಅದನ್ನು ಅದನ್ನು ಪ್ರೀತಿಯಿಂದ ಕರಿತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ಕುರಿನ ಆ ಒಡೆಯ ಕರೆದಾಗ ಹೇಳ್ತಕ್ಕಂಥ ಸೊಲ್ಲೋದು ಕುರಿ ಕುಣಿಸಕ್ಕೆ ಚೆಂದ ಕುಸುಮೆ ಹೂವಿನ ಥರ ಅದು ಚೆನ್ನಾಗಿ ಇದೆ ಅದು ದೇವ್ರ ಮುಂದೆ ಅಂದರೆ ರಂಗಯ್ಯ ಅನ್ನೋ ಒಬ್ಬ ದೇವ್ರ ಮುಂದೆ ಕುಣಿಸ ಅಂತ ದೇವರು ಮರಿಗುದ್ರೆ ಚೆಂದ ಕುಣಿಸೋದಕ್ಕೆ ಅಂತ ತುಂಬ ಪ್ರೀತಿಯಿಂದ ಹೇಳ್ತಾ ಇರ್ತಕ್ಕಂಥ ಪದ ಅದು ಹೊಗಳಿಕೆ ಇದೆಲ್ಲ ಕುರಿಯ ಬಿಡುವ ಕೇರಣ್ಣಟ್ಟಾಗಿಲ್ಲ ಮರಿಯ ಇನ್ಯಾರು ಬಿಡುತ್ತಾರೋ ತಂದನ್ನಾನ ಹಿರಿಯಣ್ಣನೇ ಈಗ ಕುರಿ ಬಿಡೋಕ್ಕಿಲ್ಲ ಮರಿ ಇನ್ಯಾರು ಬಿಡ್ತವೆ ಅವನು ಬಂದು ಬಿಡೋ ಅಷ್ಟೊತ್ತಿಗೆ ಕುರಿಯೋಗಿ ಬಿದ್ದು ನಡು ನೀರು ಅಂತ ಮೇಯಕ್ಕೆ ಹೋಗಿ ಆಲ್ರೆಡಿ ಕೆರೆ ತೆಗೆದಿದ್ದಾವೆ ಅಂತ ಹೇಳಿ ಹೇಳ್ತಕ್ಕಂಥ ಪದ ಅದು ಅದೇ ನಿಜವಾದ ಮಹತ್ವ ಈ ಹಾಡಿನ ಮಹತ್ವ ಮರೆಂದರೆ ಮಾರುನೋರು ಗೊಲ್ಲರು ಮರ್ಯಕು ದೊಡ್ಡೋರು ಹೆಚ್ಚಿನ ಕುಲದೋರು ಪಚ್ಚದು ಬೆಡಗಿನೋರು ಮಾರಿ ಕುಲದೋರು ಮಲ್ಲೋಜಿ ಒಲುದೋರು ಉತ್ತುದಲ್ಲಿ ಹುಟ್ಟಿದೋರು ಸುತ್ತಳು ಜಡಿಯನು ಕಾಲಿನ ಪೆಂಟೆ ಕಲುವಿರ ಮೈಗುದು ಗೌಡ ಒಂಬುಸುದಲ್ಲಿ ಪಡೆದೋರು ಮೂಡಲುದಿಯೋರು ಮುಂದಲು ಶಾಸುಲುದೋರು ಇಂದಲು ಕಾರುಣದೋರು ಗಜ್ಜ ಸರಪಣಿಯೋರು ನಮ್ಮಪ್ಪುಗಳು ಏಳಪ್ಪನು ಮಕ್ಕಳು ಕೊಂಕಿ ಜರುಮಲೆ ಸಿತ್ತೂರು ದೇವುರಟ್ಟಾಗೆ ಬಾಳರಂತೋ ಶಿವನೇ ಬಾಳರಂತೋ ತಾನು ತಂದೆ ನಾನೋ ತಂದ ನೀ ತಂದನ್ನಾನೋ ತಾನಂದೆ ನಾನೋ ತಂದ ನೀ ತಂದನ್ನಾನೋ ತಾನಂದೆ ನಾನೋ ತಂದ ನೀ ತಂದನ್ನಾನೋ ಕೆನ್ನೆಲಿ ಬರುವ ಕನ್ನಡ ಟಗರಿಗೆ ಇನ್ನೇನಿಕ್ಕಿದೋ ಹಿರಿಯಣ್ಣ ತಂದನ್ನಾನ ಇನ್ನೇನಿಕ್ಕಿ ಓ ಹಿರಿಯಣ್ಣ ಬಾಳೆಯ ಹಣ್ಣಾಗಿ ಕೀದೆ ಮರುಗವ ತಂದನ್ನಾನ ತನೋ ತಂದೆ ನಾನೋ ತಂದ ನೀ ತಂದನ್ನಾನೋ
ಜಗರಿಗೆ ದುಡ್ಡಿನ ಬಾಳೆ ಹಣ್ಣು ದುಗ್ಗಾಣಿ ಕಡಲೆ ಮಡುಲಗೆ ತಂದೆನ್ನಾನು ದುಗ್ಗಾಣಿ ಕಡಲೆ ಮಡುಲಗೆ ಕಟ್ಟಿಕೊಂಡು ಬುದ್ಧಿ ಹುಳ್ಳ ಟಗರ ಕರುದನು ತಂದನ್ ಬಿಡುವಾಕೆ ಹೀರಣ್ಣಟ್ಟಾಗಿಲ್ಲ ಮರಿಯಾಯಿ ನ್ಯಾರೋ ಬಿಡುತ್ತಾರೋ ತಂದನ್ನಾನ ಮರಿಯಾಯಿ ನ್ಯಾರೋ ಬಿಡುತ್ತಾರೆ ಕಿಚ್ಚುಡು ಕೆರೆಯ ಕುರಿಯೋಗಿ ಬೀದೋ ನಡು ನೀರೋ ತಂದನ್ನಾನ ಕುರಿ ಕುರಿಯೇ ಸೆನ್ ಕುಸುಮೆ ಹೂವೆ ಸೆಂದ ಕುರಿಯಟ್ಟ ಗಾಡ ಮರಿ ಸೆಂದ ತಂದನ್ನಾನ ಕುರಿಯಟ್ಟ ಗಾಡ ಮರಿ ಸೆಂದ ರಂಗಯ್ಯ ಮರಿ ಗುದುರೆ ಸೆಂದ ಕುಣಸಕೋ ತಂದನ್ನ